ಹೇ ಪತಂಜಲಿ ಪಿರಾಮಿಡ್ಗೆ ಅನೇಕ ಅನೇಕ ಧನ್ಯವಾದಗಳು ಇಲ್ಲಿ ಬರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಕೃ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು ಏಕೆಂದರೆ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಇರುತ್ತೆ ಧ್ಯಾನ ಅನ್ನೋದು ಹಾಗೆಯೇ ಅದನ್ನು ಕೊಟ್ಟಂಥ ಈ ಪಿರಾಮಿಡ್ಗೆ ಅನೇಕ ವಂದನೆಗಳು ನನ್ನ ಹೆಸರು ನೀಲಮ್ಮ ಅಂತ ನಾನು ಶಿಕ್ಷಕಿಯಾಗಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ ಇದ್ದೇನೆ ಈಗ ರಿಟೈರ್ಮೆಂಟ್ ಆಗಿ ಮನೇಲೇ ಎರಡು ವರ್ಷ ಆಗ್ತಾ ಬಂತು ನಾನು ಈ ಪಿರಾಮಿಡ್ ಧ್ಯಾನಕ್ಕೆ ಬರಲಿಕ್ಕೆ ಮುಖ್ಯವಾದ ಕಾರಣ ಅಂದರೆ ನನ್ನ ಆರೋಗ್ಯ ಸಮಸ್ಯೆ ಒಂದು ನನಗೆ ಟೆನ್ಷನ್ ಒತ್ತಡಗಳು ಮಾನಸಿಕ ಒತ್ತಡ ಜಾಸ್ತಿ ಆದರೆ ನನಗೆ ಅನೇಕ ಮೈ ಮೇಲೆ ಇಲ್ಲೆಲ್ಲ ಕಲೆಗಳನ್ನು ನಿಮಗೆ ಕಾಣ್ತಾ ಇರ್ಬೋದು ಈ ಕಲೆಗಳನ್ನು ಗುಳ್ಳೆಗಳಾಗಿ ಹೊರ ಹೊಮ್ಮಿ ಬಿಡುತ್ತೆ ಒಳಗಡೆ ಇರ್ತಕ್ಕಂಥ ಬ್ಲಡ್ ಕುದ್ದು ನನಗೆ ಅದು ಒಂಥರ ವಿಷವಾಗಿ ಪರಿಣಮಿಸಿ ಹೊರಗಡೆ ಬರಲಿಕ್ಕೆ ದಾರಿ ಹೇಗೆ ಒಂದು ಹುಡ್ಕೊಳ್ಳುತ್ತೋ ಹಾಗೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿ ನವೆ ಆಗಿ ಮತ್ತು ಅದು ಹೊರಗಡೆ ಬಂದ್ರೆ ಸಮಾಧಾನ ಆಗೋದು ಆ ರೀತಿಯಾಗಿ ಆಗ್ತಾ ಇತ್ತು ಆ ಒಂದು ಒತ್ತಡ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನಾನು ಈ ಪಿರಾಮಿಡ್ಗೆ ಬಂದೆ ಮೊದಲಿಂದನೂ ಧ್ಯಾನದಲ್ಲಿ ಆಸಕ್ತಿ ಇತ್ತು ಚಿಕ್ಕಂದಿಂದಲೂ ನಮ್ಮ ತಂದೆಯವರು ಧ್ಯಾನ ಮಾಡ್ತಾಯಿದ್ರು ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರು ಕೂಡ ಅವರು ಧ್ಯಾನಕ್ಕೆ ಒಳ್ಳೆಯ ಸನ್ನಡತೆಗಳನ್ನೇ ನಮಗೆ ಹೇಳ್ಕೊಡ್ತಾ ಬಂದರು ಹಾಗಾಗಿ ಆ ಒಂದು ಹಾದಿಯಲ್ಲಿ ನಾವು ನಡೀತಾ ಬಂದಾಗ ಮನೆಯಲ್ಲಿ ಕೂಡಿಸಿ ಮಾಡಿಸ್ತಾ ಇದ್ದರು ಇದು ಮಾಡ್ತಾ ಇದ್ದರು ಒಂದು ಏಕಾಗ್ರತೆಯನ್ನು ಮೂಡಿಸಲು ಸಲುವಾಗಿ ನಮಗೆ ಕೂಡಿಸ್ತಾ ಇದ್ದರು ಅವರು ಆ ಒಂದು ಇದರಿಂದ ಧ್ಯಾನವನ್ನು ರೂಢಿ ರೂಢಿಗತ ಮಾಡಿಕೊಂಡಿರೋದ್ರಿಂದ ನನಗೆ ನನ್ನ ಮಾನಸಿಕ ಒತ್ತಡ ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ದಾರಿ ಕೊನೆಗೆ ನನಗೆ ಈ ಧ್ಯಾನ ಮಂದಿರದ ಕಡೆಗೆ ಕರ್ಕೊಂಡು ಬಂತು ಈ ಧ್ಯಾನ ಮಂದಿರಕ್ಕೆ ಬರೋಕ್ಕಿಂತ ಮುಂಚೆ ನನ್ನ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಆ ಥೈರಾಯ್ಡ್ ಲೆವೆಲ್ ಎಷ್ಟಕ್ಕೆ ಹೋಗಿತ್ತು ಅಂದರೆ ಐವತ್ತರ ಮೇಲೆ ದಾಟಿತ್ತು ಪಾಯಿಂಟ್ ಫೈವ್ ಒಳಗೆ ಇರಬೇಕಾಗಿದ್ದು ಐವತ್ತು ದಾಟಿತ್ತು ಐವತ್ತು ದಾಟಿದ ಮೇಲೆ ಡಾಕ್ಟ್ರವರು ಅಂದರು ಇಷ್ಟು ದಾಟಿದೆ ನಿನ್ನ ಮಾ ಇದರಲ್ಲಿ ಸಿಟ್ಟು ಕೋಪ ಜಾಸ್ತಿ ಇರಬೇಕು ಮತ್ತು ನಿನಗೆ ಆ್ಯಕ್ಷ ಆ್ಯಕ್ಷನ್ಗೆ ರಿಯಾಕ್ಷನ್ಸ್ ಭಾಳ ಇದಾಗಿರಬೇಕಲ್ಲ ಹಾಗೆ ಅಂದ್ರೆ ಇಲ್ಲ ಆದಷ್ಟು ಮೌನ ವಹಿಸ್ಲಿಕ್ಕೆ ನೋಡ್ತೇನೆ ನಾನು ಆದಷ್ಟು ಮೌನವಾಗಿ ಇರಲಿಕ್ಕೆ ತಡ್ಕೊಳ್ಳಲಿಕ್ಕೆ ನೋಡ್ತೇನೆ ನನ್ನೊಳಗೆ ನಾನು ತಡ್ಕೊಂಡು ತಡ್ಕೊಂಡು ಮಾನಸಿಕವಾಗಿ ಅದು ಒತ್ತಡ ಜಾಸ್ತಿ ಆಗಿ ಆಗಿ ಏನಾಗ್ಬಿಡುತ್ತೆ ಅದು ಎಕ್ಸ್ಪ್ಲೋಸ್ ಆಗುತ್ತೆ ಈ ರೀತಿಯಾಗಿ ಅಂತ ಹೇಳಿ ಇದು ಮಾಡಿದೆ ಡಾಕ್ಟ್ರ್ ಹತ್ರ ಆಯಿತು ನಿಂದು ಇದಕ್ಕೆಲ್ಲ ಪರಿಹಾರ ಅಂದರೆ ಸ್ವಲ್ಪ ನೀನು ಕಾನ್ಸಂಟ್ರೇಷನ್ನು ಮತ್ತು ನಿನ್ನ ಏಕಾಗ್ರತೆ ಚಿತ್ತವನ್ನು ಬೇರೆ ಕಡೆಗೆ ಇದು ಮಾಡ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಅಂತ ಹೇಳಿದರೆ ಹಾಗಂತ ಇಲ್ಲಿ ಧ್ಯಾನಕ್ಕೆ ಬಂದೆ ಬಂದಾಗ ನಾನು ಏನಿಲ್ಲ ಸುಮ್ಮನೆ ಬಂದೆ ಮೇಲೆ ಹೋಗಿ ಕೂಡ್ತಿದ್ದೆ ಮತ್ತು ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತಿದ್ದೆ ಪತಂಜಲಿ ಪಿರಾಮಿಡ್ ಧ್ಯಾನ ಕೇಂದ್ರದಲ್ಲಿ ಹಾಗಾಗಿ ಒಂದಿನ ಸರ್ ಕರೆದು ಕೇಳಿದ್ರು ನೀವು ಹೊಸಬ್ರಾ ಅಂದ್ರೆ ಹೌದು ಅಂತ ನಂದೆ ಯಾತಕ್ಕೋಸ್ಕರ ಬರ್ತಾ ಇದ್ದೀರಿ ಇಲ್ಲ ನನಗೆ ಹೆಂಗೆ ಮಾನಸಿಕ ಒತ್ತಡ ಹೇಗಾಗಿದೆ ಅಂತಂದು ಹೇಳಿದೆ ಅದಕ್ಕೆ ಅವರು ಹಾಗಲ್ಲ ಈ ರೀತಿ ನೀವು ನಿಮಗೆ ಯಾರು ಇದು ಮಾಡ್ತಾರೋ ಅವರಿಗೆ ನಿಮ್ಮಿಂದ ಹಿಂದೆ ಜನ್ಮದಲ್ಲಾಗಲಿ ಅಥವಾ ಈ ಇದರಲ್ಲೇ ಆಗಲಿ ಏನಾದರೂ ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ತಪ್ಪುಗಳ ಘಟಿಸಿರ್ತವೆ ಆ ತಪ್ಪುಗಳಿಗೆ ಪ್ರಾಯಶ್ಚಿತವಾಗಿ ನಾವು ಇದು ಮಾಡಬೇಕಾಗ್ತದೆ ಹಾಗಾಗಿ ಮೊದಲು ತಂದೆ ತಾಯಿಗಳನ್ನ ಕ್ಷಮಿಸಿ ಅಂತ ಕೇಳಿ ಹಾಗೆ ಬಂಧು ಬಳಗದವ್ರನ್ನ ಕ್ಷಮಿಸಿ ಅಂತ ಕೇಳಿ ಮತ್ತೆ ನಿಮ್ಮ ಸಂಪರ್ಕದಲ್ಲಿ ಬರ್ತಕ್ಕಂತ ಎಲ್ಲ ಜನಗಳನ್ನು ಯಾರ್ಯಾರು ಇರ್ತಾರೋ ಅವರ ಮನಸ್ಥಿತಿ ಗೊತ್ತಿದನೋ ಗೊತ್ತಿಲ್ಲದೇನೋ ನೀವು ಅನೇಕ ನಿಮ್ಮ ಮಾತಿನಿಂದಾಗಲಿ ನಡೆಯಿಂದಾಗಲಿ ಯಾವುದರಿಂದ ಆಗಲಿ ತಪ್ಪುಗಳು ಘಟಿಸ್ತಾ ಇರ್ತವೆ ಆ ತಪ್ಪುಗಳಿಗೆ ಮನ್ನಣೆ ಕ್ಷಮಿಸು ಅಂತ ಕೇಳ್ತಾ ಹೋಗ್ರಿ ಅವಾಗ ನಿಮಗೆ ಒಂದು ಇದು ಮಾನಸಿಕವಾಗಿ ಒಂದು ನೆಮ್ಮದಿ ಸಿಗ್ತದೆ ಅಂತ ಹೇಳಿ ಗೈಡೆನ್ಸ್ ಕೊಟ್ಟರು ಸೂರ್ಯನಾರಾಯಣ ಸರ್ ಅವರು ಅವರಿಗೆ ಅನೇಕ ವಂದನೆಗಳನ್ನು ಅರ್ಪಿಸ್ತೇನೆ ನಾನು ಆ ರೀತಿಯಾಗಿ ನಾನು ಕೇಳ್ತಾ ಕೇಳ್ತಾ ಹೋದೆ ಅನೇಕ ಬಾರಿ ಧ್ಯಾನದಲ್ಲಿ ಮಾಡುವಾಗ ಗೊತ್ತಿಲ್ಲದೆ ಕಣ್ಣೀರು ತನ್ನಿಂದ ತಾನೇ ಹೋಗ್ತಾನೇ ಇರ್ತಿತ್ತು ಯಾಕೆ ಹೀಗಾಗ್ತದೆ ಏನಾಗ್ತದೆ ಅಂತ ಗೊತ್ತಾಗ್ತಿದ್ದಿಲ್ಲ ಒಟ್ಟು ಕ್ಷಮೆ ಕೇಳಿ ಯಾಚಿಸಿ ನಾನು ಧ್ಯಾನಕ್ಕೆ ಕೂತಾಗ ನನ್ನ ಮೈ ಮೇಲೆ ಪರಿವೇ ಇರ್ತಿದ್ದಿಲ್ಲ ಆ ರೀತಿಯಾಗಿ ನಾನು ಧ್ಯಾನದಲ್ಲಿ ಲೀನವಾಗಿ ಇದ್ದೆ ಹೀಗಾಗಿ ಮಾಡ್ತಾ ಮಾಡ್ತಾ ಅದು ಅಭ್ಯಾಸ ಆಗಿ ಕೊನೆಗೆ ಕಡಿಮೆ ಆಗ್ತಾ ಬಂತು ಆಮೇಲೆ ಇದು ನಂದು ಥೈರಾಯ್ಡ್ ಚೆಕಪ್ಪಿಗೆ ಡಾಕ್ಟ್ರ್ ಹತ್ರ ಹೋದಾಗ ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿಸಿದಾಗ ಐವತ್ತು ಇದ್ದಿದ್ದು ನಲ್ವತ್ತಕ್ಕೆ ಬಂತು ನಂತರ ಇನ್ನೊಂದೆರಡು ತಿಂಗಳು ಹೀಗೆ ಧ್ಯಾನವನ್ನು ಕಂಟಿನ್ಯೂ ಮಾಡಿದಾಗ ಇಪ್ಪತ್ತೈದಕ್ಕೆ ಆಯಿತು ನಂತರ ಐದಕ್ಕೆ ಬಂತು ಐದು ಪಾಯಿಂಟ್ ಆಮೇಲೆ ಫೈವ್ ಒಳಗೇನೆ ಬರ್ತಾ ಇದೆ ಈಗ ನನಗೆ ಆರೋಗ್ಯವಾಗಿದ್ದೀನಿ ಮತ್ತು ಯಾವೊಂದು ಥೈರಾಯ್ಡ್ ಟ್ಯಾಬ್ಲೆಟ್ಸನ್ನು ನಾನು ತೊಗೊಂಡಿಲ್ಲ ಮತ್ತು ನನ್ನ ಧ್ಯಾನಕ್ಕೆ ಕೂತಾಗ ನನಗೆ ಅನೇಕ ನಮ್ಮ ತಂದೆ ತಾಯಿಗಳು ಬಂದು ಸಂತೈಸಿದ್ದು ನನ್ನ ನಾನು ಕ್ಷಮೆ ಆಚಿಸಿ ಇದು ಮಾಡಿದಾಗ ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ಅನೇಕ ತಪ್ಪುಗಳು ನಮ್ಮಿಂದ ಘಟಿಸ್ತಾ ಇರ್ತವೆ ಅಂಥ ತಪ್ಪುಗಳಿಗೆಲ್ಲ ದಿನನಿತ್ಯ ನಾನು ಏನು ಮಾಡಿದ್ದೇನೆ ಏನಿಲ್ಲ ಹೇಗೆ ಅಂತಂದು ಅದನ್ನು ನಾನು ಒಂದು ಐದು ನಿಮಿಷ ನಾನು ನಡೆದ ಘಟನೆಗಳನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ನನ್ನಿಂದ ತಪ್ಪುಗಳಾಗಿದ್ರೆ ಕ್ಷಮಿಸಿ ಅಂತ ಕೇಳಿಕೊಂಡು ನಾನು ನಿದ್ದೆ ಮಾಡ್ತೇನೆ ಅವಾಗ ನನಗೆ ಸಂಪೂರ್ಣವಾಗಿ ಎಚ್ಚರ ಇಲ್ಲದಾಗೆ ಗಾಢವಾದ ನಿದ್ದೆ ಬರುತ್ತೆ ಇಲ್ಲ ಅಂದ್ರೆ ನಿದ್ದೆನೆ ಬರೋದಿಲ್ಲ ಒಂದಿನ ಏನೋ ಯಾರು ಬಂದ್ರು ಏನೋ ಕೆಲಸ ಆಯ್ತು ಹಾಗಾಗಿ ಹಾಗೆ ಮಲಗಿದೆ ಅಂದರೆ ನಾನು ನಿದ್ದೆನೇ ಬರಲ್ಲ ಮತ್ತೆ ಎದ್ದು ಕೂತು ಅವರೆಲ್ಲ ಮಲಗಿದ ಮೇಲೆ ಎದ್ದು ಕೂತು ಮತ್ತೆ ನಾನು ಐದು ಹತ್ತು ನಿಮಿಷ ಆಗಲಿ ಧ್ಯಾನ ಮಾಡಿ ನಾನು ಅವ್ರನ್ನ ಕ್ಷಮೆ ಆಚಿಸಿ ಕೇಳಿದಾಗಲಿ ನನಗೆ ಸಂಪೂರ್ಣವಾದ ಗಾಢ ನಿದ್ದೆ ಬರುತ್ತೆ ಆವರಿಸ್ಕೊಳತ್ತೆ ಹಾಗಾಗಿ ಅದು ಒಂದು ರೂಢಿಗತ ಆಗಿಬಿಟ್ಟಿದೆ ನನಗೀಗ ಅದು ಮಾಡಲೇಬೇಕು ನಾನು ಇಲ್ಲ ಅಂದರೆ ನನಗೆ ನಿದ್ದೆನೇ ಬರೋದಿಲ್ಲ ರಾತ್ರಿ ಇಡೀ ನಿದ್ದೆನೇ ಆಗೋದಿಲ್ಲ ಎಷ್ಟು ಅದನ್ನು ಇದು ಮಾಡಿ ಧ್ಯಾನ ಕೂತರೂ ಬರಲ್ಲ ಹೊಟ್ಟೆ ಎಲ್ಲರನ್ನೂ ಕ್ಷಮೆ ಆ ದಿನದ ತಪ್ಪುಗಳಿಗೆ ಮನ್ನಿಸು ಅಂತ ಕೇಳಿಕೊಂಡಾಗೆ ನನಗೆ ನಿದ್ದೆ ಬರೋದು ಇದು ಒಂದು ಒಳ್ಳೆಯ ಅಭ್ಯಾಸ ಅಂದ್ಕೊಂಡಿದ್ದೀನಿ ನಾನು ಮತ್ತು ನನ್ನ ಧ್ಯಾನಕ್ಕೆ ಬಂದಾಗಿಂದ ಅನೇಕ ಬದಲಾವಣೆಗಳಾಗಿದ್ದಾವೆ ನನ್ನಲ್ಲೇ ಶಾಂತಚಿತ್ತ ಸ್ವಭಾವ ಬಂದಿದೆ ಅನೇಕ ಕೋಪ ಬೇಗ ಬರ್ತಿತ್ತು ಯಾರು ಏನೇ ಮಾಡಿದ್ರು ನನ್ನ ಕಣ್ಣೆದ್ರಿಗೆ ತಪ್ಪು ನಡೀತಾ ಇದ್ರೆ ಬೇಗ ಕೋಪ ಬಂದ್ಬಿಡೋದು ಆಮೇಲೆ ಈಗ ಹಾಗಲ್ಲ ಅದನ್ನು ವಿವೇಚನೆ ಮಾಡಿ ಯಾಕೆ ಹಾಗಾಗ್ತಿದೆ ಅವರ ಅವರನ್ನು ಅವರು ಮಾಡೋದು ಅವರು ಸರಿ ಇರುತ್ತೆ ನಾವು ಮಾಡೋದು ನಮಗೆ ಸರಿ ಅನಿಸುತ್ತೆ ಅಂತ ಇಲ್ಲಿಲ್ಲ ಸತ್ಸಂಗದಲ್ಲಿ ಕೇಳಿದ ಮೇಲೆ ಅವಾಗ ವಿವೇಚನೆಯಿಂದ ಯೋಚನೆ ಮಾಡಿ ಆಮೇಲೆ ನನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಹಾಗಾಗಿ ಈಗ ಕೋಪ ಬರೋದು ಕಡಿಮೆ ಆಗಿದೆ ಕೋಪನೇ ಕಡಿಮೆನೇ ಯಾರನ್ನ ತಪ್ಪು ಘಟಿಸ್ತಾ ಇದ್ರು ಕೂಡ ಅವರ ದೃಷ್ಟಿಕೋನದಿಂದ ಅವರು ಮಾಡಿದ್ದಾರೆ ಅವ್ರಿಗೆ ಅದು ಸರಿ ಅನಿಸಿರ್ಬೋದು ಅವರು ಸರಿಯೇ ಇದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಇಲ್ಲಿ ಬಂದಾಗ ಮೂರನ್ನು ನಾವು ಜೀವನದಲ್ಲಿ ಅಳಿಸ್ಕೊ ಅಳವಡಿಸ್ಕೊಂಡಿದ್ದೇವೆ ಮೊದಲನೇದು ಸತ್ಸಂಗ ಸತ್ಸಂಗ ಇಲ್ಲಿ ನಮ್ಮ ಸೂರ್ಯನಾರಾಯಣ ಸರ್ ಅವರು ಪ್ರತಿ ಭಾನುವಾರ ನಡೆಸಿಕೊಡ್ತಾರೆ ಸರ್ವರೊಳಗು ಒಂದೊಂದು ನುಡಿ ಕಲಿತು ಸರ್ವಜ್ಞನಾದ ಹಾಗೆ ನಾವು ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಗಳಿಂದನು ಒಂದೊಂದನ್ನ ಕಲಿತು ಕಲಿತು ನಾವು ನಮ್ಮ ಆತ್ಮ ಉನ್ನತಿ ಈ ಲೌಕಿಕ ಜಗತ್ತಿನಿಂದ ಅಲೌಕಿಕ ಜಗತ್ತಿಗೆ ನಾವು ಯಾವ ರೀತಿಯಾಗಿ ಪ್ರಯಾಣ ಮಾಡಬಹುದು ಅನ್ನೋದನ್ನ ನಾವು ಇಲ್ಲಿ ಕಲಿತಾ ಇದ್ದೀವಿ ಅದು ಒಂದು ನನಗೆ ಒಳ್ಳೆಯ ಅನುಭವನ ನೀಡ್ತಾ ಇದೆ ಹಾಗೇನೆ ಸತ್ಸಂಗದ್ದಾಯ್ತು ಪತ್ರಿಜಿ ಅವರು ಹೇಳಿದ ಹಾಗೆ ಸತ್ಸಂಗ ಸ್ವ ಅಧ್ಯಾಯ ಅಂದ್ರೆ ನಾವು ಅನೇಕ ಓದ್ತಾ ಇರುವಾಗ ಅನೇಕ ಪುಸ್ತಕಗಳನ್ನ ಓದ್ತಾ ಇರ್ತೇವೆ ಮಕ್ಕಳಿಗೆ ಪಾಠ ಹೇಳುವಾಗಲಿ ಸ್ಕೂಲಲ್ಲಿ ಎಲ್ಲ ಬೇರೆ ಬೇರೆ ಅಧ್ಯಯನ ಮಾಡಿ ಎಲ್ಲ ಮಾಡಿ ಹೋಗ್ತಾ ಇದ್ದೀವಿ ಆ ಅಧ್ಯಯನದ ಅಭ್ಯಾಸನೇ ಈಗ ಮುಂದುವರೆದು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ ಓದಲು ಪ್ರೇರೇಪಿಸಿ ನಮಗೆ ಅನೇಕ ಆಧ್ಯಾತ್ಮಿಕ ವಿಚಾರಗಳು ನನಗೆ ಇರ್ತಕ್ಕಂಥ ಚಿಕ್ಕನ್ನಲ್ಲಿ ಇರ್ತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಿದೆ ಅಧ್ಯಾಯದಿಂದ ಋಷಿ ಮನೆಗಳ ಹೇಗೆ ತಮ್ಮನ್ನು ಇಷ್ಟೊಂದು ಜ್ಞಾನ ಜಗತ್ತು ಆ ದಿನದಲ್ಲೇ ಟೆಲಿಸ್ಕೋಪ್ ಇದ್ದಿಲ್ಲ ವಿಜ್ಞಾನದ ಉಪಕರಣಗಳು ಇದ್ದಿಲ್ಲ ನಮ್ಮ ಇನ್ನರ್ ಬಾಡಿನಲ್ಲಿ ಯಾವ್ಯಾವ ಈ ಪಾರ್ಟ್ಸ್ ಹೇಗೆ ಇದ್ದಾವೆ ಅನ್ನೋದನ್ನು ಅವರ ಯಾವ ರೀತಿಯಾಗಿ ಆ ಕಲ್ಪನೆಗಳನ್ನ ಮಾಡಿಕೊಂಡ್ರು ಅದಕ್ಕೆ ಅವರಲ್ಲಿ ಉತ್ತರ ಹೇಗೆ ಸಿಕ್ಕಿತು ಅದಕ್ಕೆ ಅನ್ನೋದನ್ನು ನಾನು ಆ ಸ್ವ ಅಧ್ಯಾಯದ ಪುಸ್ತಕಗಳ ಆಧ್ಯಾತ್ಮಿಕ ಪುಸ್ತಕಗಳಿಂದ ಅವನ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ ಹಾಗೆಯೇ ಮತ್ತೆ ಅಧ್ಯಾಯದಿಂದ ಅನೇಕ ಇದಾಯಿತು ನಂತರ ಪಿರಾಮಿಡ್ ಜಗತ್ತು ಅಹಿಂಸಾ ಜಗತ್ತು ಅಹಿಂಸಾ ಜಗತ್ತು ನಾವು ಮೊದಲಿಂದನೂ ಸಸ್ಯಾಹಾರಿಗಳೇ ಹಾಗಾಗಿ ನಮ್ಗೆ ಇದಲ್ಲ ಆದ್ರೆ ಗಿನ ಬೇರೆಯವರು ಪ್ರಾಣಿ ಹಿಂಸೆ ಮಾಡೋದನ್ನಾಗ್ಲಿ ಇದನ್ನ ಮಾಡೋದಾಗ್ಲಿ ನೋಡ್ತಾ ಇದ್ರಾಗಿನ ಸಹಿಸೋಕೆ ಆಗ್ತಿದ್ದಿಲ್ಲ ಬಟ್ ಹೇಳಿದ್ರೆ ಅವರು ಅದನ್ನ ಕೇಳ್ತಾರೋ ಇಲ್ಲೋ ಅನ್ನೋದೊಂದು ಮನಸ್ಸಲ್ಲಿ ಇತ್ತು ಅದು ಅವರ ಆಹಾರ ನಾವು ಅದನ್ನು ಕಸಿದ ಹಾಗೆ ಹಾಕ್ತದೆ ಹೀಗೆ ಅನ್ನೋದೊಂದು ಕಲ್ಪನೆ ಇತ್ತು ಅದು ಇಲ್ಲಿ ಬಂದ ನಂತರ ಆ ಕಲ್ಪನೆ ದೂರ ಆಗಿದೆ ಹಾಗಾಗಿ ನಾವು ಶಿಕ್ಷಕರಾಗಿ ನಾವು ಮಕ್ಕಳಿಗೆ ಪಾಠ ಮಾಡುವಾಗ ಪ್ರಾಣಿ ಹಿಂಸೆ ಮಾಡಬಾರ್ದು ಹಾಗೆ ಪ್ರಾಣಿಗಳನ್ನ ಇದು ಮಾಡಬಾರ್ದು ಅಂತ ಹೇಳ್ ಹೇಳ್ತಾ ಇದ್ವಿ ಒಂದು ಗಾಂಧೀಜಿ ಪಾಠ ಮಾಡುವಾಗ ಅವರ ಒಂದು ಊರಲ್ಲಿ ಮೇಕೆನ ಮೆರವಣಿಗೆ ಮೂಲಕ ತಗೊಂಡೋಗಿ ಕಡ್ದು ಮಾಡ್ತಾ ಇದ್ರು ಅಲ್ಲಿ ಹೋಗಿ ಗಾಂಧೀಜಿ ತಡೆದು ಆ ಮೇಕೆನ ನಿಲ್ಲಿಸ ಅದಕ್ಕೊಂದು ಜೀವದಾನ ಕೊಟ್ರು ಅನ್ನೋದು ಕಥೆನ ಇನ್ನೂ ಚೆನ್ನಾಗಿ ಮಕ್ಕಳಿಗೆ ಮನದಟ್ಟವಾಗಿ ಹೇಳಿ ಪ್ರಾಣಿ ಹಿಂಸೆ ಮಾಡಿದ್ರೆ ಹೇಗಾಗುತ್ತೆ ಅನ್ನೋದನ್ನು ನನ್ನ ದೃಷ್ಟಿಕೋನದಿಂದ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಕ್ಕೆ ಅಲ್ಲಿ ಒಂದು ನಂದು ಫಸ್ಟ್ ಅಪಾಯಿಂಟ್ಮೆಂಟ್ ಮೆಟ್ರಿನಲ್ಲಿ ಅಲ್ಲಿ ಹೇಳಿದ್ದಕ್ಕೆ ಎಷ್ಟೋ ಹುಡುಗರು ತಿನ್ನೋದನ್ನು ಬಿಟ್ಟಿದ್ರು ಅವ್ರ ಅಪ್ಪ ಅಮ್ಮ ಬಂದು ನೀವು ಹೇಳಿರಂತೆ ನಮ್ಮ ಹುಡುಗರು ಏನು ಇಲ್ಲ ಮುಟ್ತಾ ಇಲ್ಲ ಹಾಗಂತ ಬಂದು ಹೇಳೋರು ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲದೇ ನಾನು ಆ ಇದರಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ ಆಮೇಲೆ ನಮ್ಮ ಫ್ರೆಂಡ್ಸು ಅವರೆಲ್ಲ ಬಂದಾಗ ಅವರ ಜೊತೆ ಇದ್ದಾಗ ಎಲ್ಲ ಈ ರೀತಿಯಾಗಿ ಮಾಡೋದು ತಪ್ಪಾಗುತ್ತೆ ಹಾಗಂತೆಲ್ಲ ಹೇಳ್ತಾ ಇದ್ವಿ ಆದರೆ ನಾನು ಅದರಲ್ಲಿ ಇದ್ದೇನೆ ಅನ್ನೋದು ನನಗೆ ಇಲ್ಲಿ ಬಂದಾಗ ಅರಿವಾಯಿತು ಹಾಗೆ ಸ್ವ ಅಧ್ಯಾಯನೂ ನನಗೆ ಮೊದಲಿಂದ ಓದುವ ಅಭ್ಯಾಸ ಜಾಸ್ತಿ ಟಿ ವಿ ಇವು ನೋಡೋದು ಫಿಲಿಮ್ಸಿಗೆ ಹೋಗೋದು ಅದು ಎಲ್ಲಿ ಯಾವುದೂ ಇಲ್ಲ ಬುಕ್ಕು ಅಂದರೆ ಸಾಕು ನನಗೆ ಯಾವುದೇ ಒಂದು ಆಹಾರ ಊಟದ್ದು ಕೂಡ ಪರಿವೇ ಇಲ್ಲದಂಗೆ ಪುಸ್ತಕಗಳನ್ನ ಓದ್ತಾ ಇದ್ದೆ ಹಾಗಾಗಿ ಆ ಓದುವ ಓದೋದು ಅಂದರೆ ಒಂದು ತಪಸ್ಸು ಅಂತ ನಮಗೆ ಕಾಲೇಜಲ್ಲಿ ಇಟಿಗೆ ಎರಡನೇ ಸಾರ್ ಹೇಳಿ ತಪಸ್ಸು ಮಾಡಿದಾಗೆ ಓದಬೇಕು ಫಸ್ಟಿಗೆ ಓದಿದಾಗ ಶಬ್ದಾರ್ಥಗಳಷ್ಟೇ ನಮಗೆ ಅರ್ಥ ಆಗ್ತವೆ ನೆಕ್ಸ್ಟ್ ಓದಿದಾಗ ಬ ನಮ್ಮ ಭಾವನೆ ಆ ಭಾವನೆಗಳಿಗೆ ನಾವು ಒತ್ತನ್ನು ಕೊಡ್ತೇವೆ ಇನ್ನೊಂದು ಸಾರಿ ಓದಿದಾಗ ಕವಿಯ ಆಶಯ ಏನು ಆ ಲೇಖಕನ ಆಶಯ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಮತ್ತೆ ಹಾಗೆ ಇನ್ನು ಆಳವಾಗಿ ಓದ್ತಾ ಹೋದಾಗ ನಮಗೆ ಅದನ್ನು ನಾವು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಬಹುದು ಅನ್ನೋದು ಕೂಡ ನಮಗೆ ತಿಳುವಳಿಕೆ ಉಂಟಾಗ್ತದೆ ಆ ರೀತಿಯಾಗಿ ಓದಬೇಕು ಅನ್ನೋದನ್ನು ನಮಗೆ ನಮ್ಮ ಗುರುಗಳು ಕಲಿಸಿಕೊಟ್ರು ಹಾಗಾಗಿ ಆ ಒಂದು ಸ್ವಅಧ್ಯಾಯ ಈಗ ನನಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ ಸ್ವಅಧ್ಯಾಯನೇ ನನಗೆ ಹೆಚ್ಚು ಇಷ್ಟ ಆಗ್ತದೆ ಧ್ಯಾನಕ್ಕಿಂತ ಆ ಸ್ವ ಅಧ್ಯಾಯದಲ್ಲಿ ಓದ್ತಾ 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 ನಾವು ಯಾವುದೋ ಒಂದು ಲೋಕಕ್ಕೆ ಹೋಗ್ತೀವಿ ಈಗ ಧ್ಯಾನದಲ್ಲಿ ಕೂತ್ರು ಕೂಡ ಅವರು ಧ್ಯಾನ ಮಾಡ್ತಾ ಮಾಡ್ತಾ ತಮ್ಮದೇ ಆದ ಒಂದು ಇದರಲ್ಲಿ ಲೋಕಕ್ಕೆ ಹೇಗೆ ಪ್ರಯಾಣ ಬೆಳೆಸ್ತಾರೋ ಹಾಗೆ ಸ್ವಅಧ್ಯಾಯದಲ್ಲಿ ಕೂಡ ನಾವು ಅನೇಕ ರೀತಿಯ ದೃಷ್ಟಿಕೋನಗಳನ್ನು ನೋಡಿ ಅವನ್ನು ನಾವು ಬೇರೆಯವರೊಟ್ಟಿಗೆ ಹಂಚಿಕೊಂಡಾಗ ನಮಗೆ ಅನ್ಯಕ್ಕೆ ಸಂತೋಷಗಳಾಗ್ತವೆ ನನ್ನ ಈ ಎಲ್ಲ ಅನಿಸಿಕೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಸೂರ್ಯನಾರಾಯಣ ಸರ್ ಗುರುಗಳಿಗೂ ಹಾಗೆ ಅವರ ಗುರುಗಳಾದ ಪತ್ರಿಜಿ ಸರ್ ಅವ್ರಿಗೆ ಈ ಪಿ ಎನ್ ಸಿ ಚಾನೆಲ್ ಇದನ್ನೆಲ್ಲ ಮಾಡಿ ಇದನ್ನೇ ಪೂರ್ತಿ ಪ್ರಪಂಚಾದ್ಯಂತ ಪ್ರಚಾರ ಪಡಿಸುತ್ತಿರುವ ಪಿ ಎನ್ ಸಿ ಚಾನಲ್ಗೂ ನನ್ನ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು ಹಾಗೆ ಇಲ್ಲಿ ನಿರ್ತಕ್ಕಂಥ ಆತ್ಮ ಬಂಧುಗಳು ಕೇಳ್ತಕ್ಕಂಥ ಆತ್ಮ ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ എല്ലാവർക്കും ധന്യവദങ്ങൾ